ನಾನು ಸಾಕ್ಷಿ ಅಲ್ಲ, ನನಗೆ ಎರಡನೇ ಬಾರಿ ಸಿಐಡಿ ನೋಟಿಸ್ ಕೊಟ್ಟಿದ್ದಾರೆ, ಲಾಕ್ ಮಾಡುವಂತ ಪ್ರಯತ್ನ ಮಾಡಿದೆ, ನಾನು ಲಾಕ್ ಆಗೋ ಪ್ರಶ್ನೆ ಏನಿಲ್ಲ ಅಂತ ಖರ್ಗೆ ಅವರು ಹೇಳಿದ್ರು. ನೋಡ್ರಿ, ಅವ್ರಿಗೆ ಕಾನೂನು ಗೊತ್ತಿಲ್ಲ, ಲಾಕ್ ಏನು ಹೋಗಿ ಕೊಡ್ಬೋದಲ್ಲ ದಾಖಲಾತಿ ಇದ್ದಿದ್ನ. ಅವರೊಂದು ಆಡಳಿತ ನಡೆಸದಂತ ಒಂದು ಪಕ್ಷದಲ್ಲಿದ್ದಂಥವ್ರು, ಅವ್ರ ತಂದೆ ಎಷ್ಟು ದೊಡ್ಡ ಲೀಡರ್ ಅವ್ರು ಹೇಳಿ, ಅವ್ರಿಗೆ ಗೊತ್ತಿಲ್ಲ, ಅವರಿಗೆ ಜವಾಬ್ದಾರಿ ಇಲ್ವಾ ಹೋಗಿ ಪೊಲೀಸರಿಗೆ ಕೊಡಬೇಕು, ಇದು ಪ್ರಾಮಾಣಿಕವಾಗಿ ತನಿಖೆ ಆಗಬೇಕು ಅಂತ ಹೇಳಿ ನೋಡಿರಿ. ನಮಗೆ ಯಾರ ಹತ್ರ ಸಾಕ್ಷಿ, ಇವ್ರ ಹತ್ರ ಎವಿಡೆನ್ಸ್ ಇದೆ ಅಂತ ಹೇಳಿ ಪದೇ ಪದೇ ಹೇಳಿದ್ದಾರೆ. ನನ್ನ ಹತ್ರ ಎವಿಡೆನ್ಸ್ ಇದೆ, ನಾನೇ ಫಸ್ಟ್ ಅದನ್ನ ತೆಗೆದಿದ್ದು ಅಂತ. ಇವ್ರನ್ನೇನು ಅರೆಸ್ಟ್ ಮಾಡ್ತಾರಾ ಅಥವಾ ಇನ್ನೇನು ಮಾಡ್ತಾರೆ, ಹೋಗಿ ಕೊಡ್ಲಿಕ್ಕೆ ಅಂತ ಅಂದ್ರೆ ಸರ್. ಈಗ ಅವರು ಪ್ರೆಸ್ ಮೀಟ್ ಮಾಡಿ ಸ್ಪಷ್ಟನೆ ಕೊಟ್ಟರು, ನಾನು ಪಬ್ಲಿಕ್ ಡೊಮಿನಲ್ಲಿ ಇರೋದನ್ನೇ ಹೇಳಿರೋದು, ಸಾಕ್ಷಿ ಇಲ್ಲ ಅಂದ್ಮೇಲೆ ಈಗ ಎರಡನೇ ನೋಟಿಸ್ ಕೊಟ್ಟಿದ್ದಾರೆ. ಸಾಕ್ಷಿ ಇಲ್ಲ ಅಂದ್ರಮೇಲೆ ನನ್ನ ಹತ್ರ ಏನೋ ಇದೆ ಅಂತ ಹೇಳಿ ಇವರು ಬುಟ್ಟಿಲಿ ಹಾವು ಇಟ್ಕೊಂಡು ನಂದೇನು ಹಾವು ಬಿಡ್ತೀನಿ ಬಿಡ್ತೀನಿ ಅಂತ ಯಾಕೆ ಹೇಳ್ಬೇಕಿವ್ರು? ಹೇಳ್ಬೇಕಲ್ಲ, ಪ್ರಾಮಾಣಿಕವಾಗಿ ತನಿಖೆಗೆ ಸಹಕಾರ ಮಾಡ್ಬೇಕಲ್ಲ, ಎವಿಡೆನ್ಸ್ ಕೊಡ್ಬೇಕಲ್ಲ ಅವರಿಗೆ.